ವಿಭೂತಿ ಬಳಕೊಂಡಿರ್ತಾರೆ ಮೈಯಲ್ಲಿ, ಅಂದರೆ ಅವರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಹಾಗೆ ರಕ್ಷೆ ಅಂದರೆ ತನಗೆ ಯಾವ ರಕ್ಷೆಯ ಅಗತ್ಯ ಇಲ್ಲವೋ ಅದು ಇನ್ನೊಬ್ಬರನ್ನ ರಕ್ಷಿಸಲು ಅರ್ಹ ಅನ್ನೋದೇ ರಕ್ಷೆ. ಹಾಗಾಗಬೇಕು ನಮ್ಮ ರಕ್ಷಕರು, ಆರಕ್ಷಕ ಠಾಣೆ ಅಂದರೆ ಅವರಿಗೆ ಯಾವ ನೋವು ಬಾಧಿಸಬಾರದು, ಹಾಗಿದ್ದಾಗ ಮಾತ್ರ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವ್ರನ್ನೇ ನೋವಲ್ಲಿಟ್ಟು, ಅವ್ರನ್ನೇ ಒಂದು ಕಠಿಣವಾದ ಪ್ಲೇಸಲ್ಲಿಟ್ಟು, ಇವರು ಹೇಳ್ದಂಗೆ ಮಾಡ್ಕೊಳ್ಳೋ ಅಷ್ಟು ಭಯದಲ್ಲಿದ್ದಾಗ ಅವರು ನಮ್ಮನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ರಾಜಕಾರಣಿಗಳು ಯಾವುದೇ ಒಂದು ರಕ್ಷಣಾ ದಳಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ಗೌರವ ಕೊಡಬೇಕು. ಅವರಿಗೆ ಭಯವಿಲ್ಲದಾಗಿ ಮಾಡಿದಾಗ ಮಾತ್ರ ಅವರು ನಮ್ಮ ಭಯವನ್ನು ದೂರ ಮಾಡಬಹುದು. ಅವರನ್ನೇ ಭಯದಲ್ಲಿ ನಿಲ್ಲಿಸಿದಾಗ ಅವರು ನಮ್ಮನ್ನು ಹೇಗೆ ರಕ್ಷಿಸಲು ಸಾಧ್ಯ? ಇದನ್ನು ತಿಳಿದುಕೊಳ್ಳೋದೇ ರಾಜ್ಯಶಾಸ್ತ್ರ. ರಾಜನಾದವನೂ ಕೂಡ ಸುಟ್ಟಿರಬೇಕು, ಅವನು ಮತ್ತಷ್ಟು ಸುಡದಷ್ಟು ಸುಟ್ಟಿರಬೇಕು, ಆಗ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ. ಹಾಗೆ ಇರುವವನು ಮಾತ್ರ ನಿಜವಾದ ರಾಜಕಾರಣಿ, ಅಂಥವರು ಪೂಜಾರ್ಹ ರಾಜಕಾರಣಿ. ಇದನ್ನು ನಾವು ತಿಳಿದಿರಬೇಕು. ಈ ರಕ್ಷೆಯ ಸೀಕ್ರೆಟೇ ಇದು. ನಾವು ಕೂಡ ಜೀವನ ಪರ್ಯಂತ ಬರುವ ಎಲ್ಲ ಬಾಧೆಗಳಲ್ಲಿ ನೊಂದು ಬೆಂದಾಗ ನಾವು ನಮ್ಮ ಕುಟುಂಬದವರನ್ನ, ಸುತ್ತು ಮುತ್ತಲಿರುವ ನಮ್ಮ ಸ್ನೇಹಿತರನ್ನ, ಬಂಧು ಬಳಗವನ್ನು ರಕ್ಷಿಸಲು ಯೋಗ್ಯರಾಗುತ್ತೇವೆ. ಆ ರಕ್ಷಣೆ ಬೇಕು ಅಂದರೆ ಮಾನಾಪಮಾನಗಳು ನಮ್ಮನ್ನು ಬಾಧಿಸಬಾರ್ದು, ಯಾವ ಅವಮಾನ ಕೂಡ ನಮ್ಮನ್ನು ಬಾಧಿಸಬಾರ್ದು, ಯಾವ ಮಾನ ಕೂಡ ನಮ್ಮನ್ನು ಉದ್ರಿಕ್ತರನ್ನಾಗಿ ಮಾಡಬಾರ್ದು. ಈ ಮಾನ ಅವಮಾನ ನಮ್ಮನ್ನು ರೂಲ್ ಮಾಡ್ತಾ ಇದೆ. ಈ ಕುದುರೆಗೆ ಕಟ್ಟಿರುವ ಎರಡು ದಾರಗಳ ಹಾಗೆ ಈ ಮಾನ ಅವಮಾನ ನಮ್ಮ ಮೇಲೆ ಇನ್ನೊಬ್ಬರು ಸವಾರಿ ಮಾಡುವಂತೆ ಆಗುತ್ತೆ. ನಾವು ಮಾನಕ್ಕೋಸ್ಕರ ಎಷ್ಟೋ ಕೆಲಸಗಳಿಗೆ ಮುಂದೆ ಹೆಜ್ಜೆನೇ ಇಡೋದಿಲ್ಲ. ಅಯ್ಯೋ ಅಲ್ಲಿ ಮಾನ ಹೋಗ್ಬಿಟ್ರೆ, ಎಷ್ಟೋ ವಿಚಾರಗಳನ್ನು ಒಬ್ಬರ ಹತ್ರ ಕೇಳೋದು ಇಲ್ಲ ನಾವು, ಅಯ್ಯೋ ಮಾನ ಹೋಗ್ಬಿಟ್ರೆ ಅಂತ. ಅವಮಾನಕ್ಕೆ ಅಂಜದೇ ಇದ್ದವನಿಗೆ ಮಾತ್ರ ಮಾನ ಪ್ರಾಪ್ತಿಯಾಗುತ್ತೆ. ಮಾನ ಬಯಸುವವರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ. ಇವುಗಳೆಲ್ಲ ನಮಗೆ ಅನುಭವದಿಂದ ತಿಳಿಯುತ್ತೆ. ಅನುಭವ ಇನ್ನೊಬ್ಬರಿಗೆ ಆಹಾರವಾದಾಗ ಜೀವನ ಸುಲಭವಾಗುತ್ತೆ. ಕ್ಷರವಲ್ಲದ್ದು ಅಕ್ಷರ, ಕ್ಷರಕ್ಕೂ ಅಕ್ಷರಕ್ಕೂ ನಡುವೆ ಅಕಾರದ ವ್ಯತ್ಯಾಸವಿದೆ. ಏನಿದು ಅಕಾರ ಅಂದರೆ ಕ್ಷರವಲ್ಲದ್ದು ಅಕ್ಷರ ಅಂತ. ಅಂದರೆ ಏನು ಅಲ್ಲ ಅದನ್ನು ಅಕಾರ ಹೇಳುತ್ತೆ. ಶೋಕವಿಲ್ಲದ್ದು ಅಶೋಕ ಅಂದರೆ ಇಲ್ಲ, ಅಲ್ಲ, ಈ ಎರಡರ ಸಂಕೇತ ಅಕಾರ. ಮತ್ತು ಅದು ಇದೆ, ಈ ಎತ್ತರದಲ್ಲಿದೆ ಅಂತ ಹೇಳುತ್ತೆ ಉಕಾರ. ಉಪ ಇಲ್ಲ, ಇದೆ, ಅದು ಸಿಗತ್ತೆ ಅಂತ ಹೇಳುತ್ತೆ ಮಕಾರ. ಇದು ದೇವರ ಒಂದು ಉದಾಹರಣೆ. ಇದನ್ನ ಓಂ ಅಂತಾರೆ. ಆ ಉ ಮಾ ಸೇರಿ ಓಂ ಅಂತಾರೆ. ಅಂದರೆ ಅದು ಇಲ್ಲ, ಅದು ಇದೆ ಅಂತ ಎರಡನೇ ಹೆಜ್ಜೆ ಮೇಲೆ ಇದೆ ಅಂತ. ಮಕಾರ ಸಿಗತ್ತೆ, ಸಿಕ್ಕಿತು ಅಂತ ಪ್ರತಿನಿಧಿಸುತ್ತೆ, ಅದನ್ನೇ ಓಂ ಅಂತಾರೆ. ಇದು ಕಾಣದ ದೇವರ ಹೆಸರಾದರೆ ಕಣ್ಣಿಗೆ ಕಾಣುವ ದೇವರ ಹೆಸರು ಓಂ ಆಗಲಿಲ್ಲ, ಅಮ್ಮ ಆಯಿತು. ಅಲ್ಲಿ ನೋಡಿ ಉಕಾರವೇ ಇಲ್ಲ. ಅಕಾರ, ಮಕಾರ, ಮಕಾರ ಇಲ್ಲದೆ ಇತ್ತು. ನಾ ಭೂಮಿಗೆ ಬಂದ ತಕ್ಷಣ ಸಿಕ್ಕೇ ಸಿಕ್ಕಿತು ಅಂತ. ಅಂದರೆ ನಮ್ಮ ಕಣ್ಣಿಗೆ ಕಾಣುವ ರೂಪವನ್ನು ಅಮ್ಮ ಅಂತಾರೆ. ಆ ಅಮ್ಮನ ಒಂದು ಬಳುವಳಿ, ನಮಗೆ ಬಹುಮಾನ ಸಿಕ್ಕಿದ್ದು ಪಾರ್ವತಿಯಿಂದ ಅಂತ ಶಿವಪುರಾಣ ಹೇಳುತ್ತೆ. ನೋಡಿ, ಮೊದಲು ಒಂದು ಗಂಡು, ಒಂದು ಹೆಣ್ಣು, ಪ್ರಾಣಿಗಳು ಪ್ರತಿಯೊಂದನ್ನು ನಮ್ಮ ಆರಂಭ ಕಾಲದಲ್ಲಿ ಯಾರು ಅಭಿಯಂತರರಾಗಿ ಅನೇಕ ಗ್ರಹಗಳಿಂದ ಬಂದಿದ್ರು ಅದನ್ನು ಮಾಡ್ತಿದ್ರು. ಆದರೆ ಬರ್ತಾ ಬರ್ತಾ ಅದರಿಂದಾನೇ ಅದು ಉತ್ಪತ್ತಿ ಆಗೋ ಥರ ಮಾಡಿದ್ರು. ಅವಾಗೇನು ಮಾಡಿದ್ರು, ಆ ಗಂಡು ಹೆಣ್ಣಿನ ನಡುವೆ ಒಂದು ಮೊಟ್ಟೆ ಬರೋ ಹಾಗೆ ಮಾಡಿದ್ರು. ಈ ಮೊದಲು ಎರೆ ಹುಳು ಥರ ಆ ಗಂಡು ಆಗಲಿ ಹೆಣ್ಣಾಗಲಿ ಇರಲಿಲ್ಲ. ಅದು ಎರಡು ಭಾಗ ಆದ ತಕ್ಷಣ ಎರಡು ಜೀವಿ ಆಗೋ ಥರ ಆಯಿತು. ಅಮೀಬಾ, ಇವೆಲ್ಲ ಪ್ರೋಟೋಸೋವನ್, ಪಾರಿಫೆರಾ ಹೀಗೆ ಬಂತು. ಇದಾದ ನಂತರ ಮೊಟ್ಟೆ ಬಂತು. ಆ ಮೊಟ್ಟೆನ ಇಟ್ಬಿಟ್ಟು ಎಲ್ಲಾದರೂ ಓಡೋಗ್ಬಿಡ್ತಿದ್ರು ಗಂಡು ಹೆಣ್ಣು. ಆ ಮೊಟ್ಟೆ ಅದು ನಾಶಕ್ಕೂ ಗುರಿ ಆಗ್ತಿತ್ತು. ಅದರ ನಂತರ ಮೊಟ್ಟೆ ಅಸುರರು ಅಂತ ಬರ್ತಾರೆ ಶಿವಪುರಾಣದಲ್ಲಿ. ಆ ಅಸುರರು ಏನ್ ಮಾಡಿದ್ರು, ಎಲ್ಲಿ ಮೊಟ್ಟೆ ಕಂಡ್ರೆ ಅದನ್ನ ನಾಶ ಮಾಡ್ತಿದ್ರು. ಆದರೆ ಮತ್ತೆ ಅದರ ಅಪ್ಗ್ರೇಡೇಷನ್ ಆಗಿ ಆ ಮೊಟ್ಟೆಯನ್ನ ಹೊಟ್ಟೆಯಲ್ಲಿ ಇಡೋಕೆ ಶುರು ಮಾಡಿದ್ರು ದೇವತೆಗಳು. ಅದೇ ರೀತಿ ಸೃಷ್ಟಿಯ ಕ್ರಮ ಬೆಳೀತಾ ಬಂತು. ಹೊಟ್ಟೆಯಲ್ಲಿ ಇಟ್ಟರು ಆ ಮಮತೆ ಇರಲಿಲ್ಲ. ಹುಟ್ಟಿದ ತಕ್ಷಣ ಮಗುನ್ ಬಿಟ್ಟು ಅವರವರ ಕೆಲಸಕ್ಕೆ ಹೊಟ್ಟೋಗ್ತಾ ಇದ್ರು ಗಂಡು ಹೆಣ್ಣು. ಅದು ಒಂದು ಕತೆ ಬರುತ್ತೆ ಶಿವಪುರಾಣದಲ್ಲಿ. ಒಂದು ಸಲ ಪಾರ್ವತಿ ಮತ್ತೆ ಶಿವ ಮಂದಾರ ಪರ್ವತದ ಹತ್ರ ನಡೆದುಕೊಂಡು ಬರಬೇಕಾದ್ರೆ ಒಂದು ಮಗುವಿನ ಆಕ್ರಂದನ ಕೇಳಿಸುತ್ತೆ. ಅದು ಎಲ್ಲಿ ಅಂತ ಹುಡ್ಕೊಂಡೋದಾಗ ಒಂದು ಗುಹೆ ಒಳಗಡೆ ಮಗು ತುಂಬಾ ಜೋರಾಗಿ ಕಿರುಚ್ತಾ ಇರುತ್ತೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಪಾರ್ವತಿ ಆ ಮಗುನ ಎತ್ತಿ ತನ್ನ ಎದೆಗೆ ಒಪ್ಪಿಕೊಂಡಾಗ ಮಗು ಅಳು ನಿಲ್ಲಿಸುತ್ತೆ. ಆಗ ಗೊತ್ತಾಗತ್ತೆ ಯಾರೋ ಗಂಧರ್ವ ದಂಪತಿಗಳು ಆಗ ತಾನೇ ಹುಟ್ಟಿದ ಮಗುವನ್ನಲ್ಲಿ ಬಿಟ್ಟು ಹೋಗಿ ತಮ್ಮ ಒಂದು ನೃತ್ಯದಲ್ಲಿ ಲೀನವಾಗಿರ್ತಾರೆ. ಆಗ ಪಾರ್ವತಿ ನಿರ್ಧಾರ ಮಾಡಿದ್ದು ಮಗು ಮತ್ತು ತಾಯಿಯ ಅನುಬಂಧ ಹುಟ್ಟಿಗೆ ಸೀಮಿತವಾಗಬಾರದು, ಹುಟ್ಟಿನ ನಂತರವೂ ಇರಬೇಕು ಅಂತ ಮಮತೆಯನ್ನ ತಾಯಿಯಲ್ಲಿ ಅಂಕುರ ಮಾಡ್ತಾರೆ ಪಾರ್ವತಿ, ನಿಯಮ ಮಾಡ್ತಾರೆ. ತಾನೇ ಆ ಮಮತೆಯಾಗಿ ಗರ್ಭದ ತ್ರಿಗುಣಮಯಿ ಮಾಯಿಯಾಗಿ ತಾಯಿಯ ಹೊಟ್ಟೆಯಲ್ಲಿ ಕೂತ್ಕೋತಾರೆ. ಅದಕ್ಕೆ ಗಂಡಿಗೆ ಒಂದು ಆತ್ಮ ಆದರೆ ಹೆಣ್ಣಿಗೆ ಎರಡಿರುತ್ತೆ, ಒಂದು ಪಾರ್ವತಿ ಮಾತೆ ಗರ್ಭಾಶಯದಲ್ಲಿ ಸೇರ್ಕೊಂಡಿರುತ್ತೆ. ಇದನ್ನು ಅರಿತು ಬಿಟ್ಟರೆ ಸಾಕು ನಿಮಗೆ ಅದೊಂದು ಅನೈಚ್ಛಿಕ ಅಂಗ ನಮ್ಮಲ್ಲಿದೆ ಅಂತ ಪ್ರತಿಯೊಂದು ಹೆಣ್ಣು ಅರಿತರೆ ನಮಗೆ ಯಾವ ಬಾಧೆಗಳು ಇರೋದಿಲ್ಲ. ಆ ಶರೀರದ ಪ್ರತಿಯೊಂದು ಅಂಗದಲ್ಲೂ ಜೀವ ಇದೆ ಅಂತ ಜೀವ ವಿಜ್ಞಾನ ಹೇಳುತ್ತೆ. ಕಣಕಣದಲ್ಲೂ ಜೀವ ಇದೆ, ಕಣಕಣದ ಸೇರುವಿಕೆಯಿಂದ ನಮ್ಮ ದೇಹ ಆಗಿದೆ ಅಂತ. ಹಾಗೆ ಅಂಗ ಅಂಗದಲ್ಲೂ ಜೀವ ಇದೆ. ನಾವು ಇದರ ಒಬ್ಬ ಪ್ರಧಾನಿಯಾಗಿ ಈ ದೇಹವನ್ನು ನಾವು ಅಧಿಕಾರ ಮಾಡ್ತಾ ಇದ್ದೀವಿ. ಹೀಗಿರ್ಬೇಕಾದ್ರೆ ಪ್ರತಿಯೊಂದು ಅಂಗ ನಮಗೆ ಉಪಯೋಗ ಆಗ್ತಾ ಇರುತ್ತೆ, ಈ ಗರ್ಭಾಶಯ ಮಾತ್ರ ಉಪಯೋಗ ಆಗೋದಿಲ್ಲ. ಆವಾಗ ಎಲ್ಲ ಅಂಗಗಳು ಅದನ್ನ ನೀ ಉಪಕಾರಿ ಇಲ್ಲ, ನೀನು ಯೂಸ್ ಇಲ್ಲ ಅಂತ ಹೇಳಿ ಆ ಗರ್ಭಾಶಯಕ್ಕೆ ಹೇಳ್ತಾ ಇರ್ಬೇಕಾದ್ರೆ ಆ ಗರ್ಭಾಶಯ ನನಗೂ ಸಮಯ ಬರುತ್ತೆ ಅಂತ ಹೇಳ್ತಾ ಇರುತ್ತೆ. ಯಾವಾಗ ಮದುವೆ ಆಗುತ್ತೋ ಆವಾಗ ಗರ್ಭಾಶಯ ಸಂತೋಷ ಪಡುತ್ತೆ, ನನಗೂ ಸಮಯ ಸಿಕ್ತು, ಕೆಲಸ ಸಿಕ್ತು, ನಾ ಇನ್ನು ಮುಂದೆ ಒಳ್ಳೆ ಮಗುನ ಉತ್ಪತ್ತಿ ಮಾಡ್ಬೋದು ಅಂತ. ಆದ್ರೆ ಈಗ ಆಗ್ತಾ ಇರೋದು ನೋಡಿ, ಸುಮಾರು ಒಂದು 20 ವರ್ಷದ ಹಿಂದೆ IVF ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಇದ್ರೂ ಕೂಡ ಅದರ ಆರಂಭದ ದಿಶೆಯಲ್ಲಿ ಒಂದು 2 IVF ಸೆಂಟರ್ಸ್ ಇತ್ತು. ಈಗ ನೋಡಿ ಒಂದು 800ಕ್ಕೂ ಹೆಚ್ಚು ಬೆಂಗಳೂರಿನಲ್ಲೇ ಇದೆ. ಇನ್ನು ಮುಂಬೈ ಅಂತ ನಗರಗಳಲ್ಲಿ 1000ಕ್ಕೂ ಹೆಚ್ಚಿದೆ. ಏನಕ್ಕೆ ಹೀಗೆ ಬೆಳೀತು ಅಂದರೆ ಜನಗಳಲ್ಲಿ ಮಕ್ಕಳಾಗ್ತಿಲ್ಲ, ಗರ್ಭಾಶಯಗಳು ಕೆಲಸ ಮಾಡೋದು ನಿಂತಿದೆ. ಯಾಕೆ ಅಂದರೆ ಗರ್ಭಾಶಯ ತ್ರಿಗುಣಮಯಿ ಮಾಯೆ, ತುಂಬ ಕೋಪಿಷ್ಠೆ. ಆಕೆ ಹೇಳುತ್ತೆ ಮದುವೆ ಆದ ನಂತರ ಇವರು ಮಗು ಬೇಡ, ಮದುವೆ ಅನ್ನುವುದು ಒಂದು ಸುಖದ ಒಂದು ಜೀವನ ಅಂತ ತಿಳ್ಕೊಂಡು ಮಗು ಇವಾಗ ಬೇಡ, ಒಂದು 2 ವರ್ಷ ಆದಮೇಲೆ ಆಗಲಿ, 3 ವರ್ಷ ಆದಮೇಲೆ ಆಗಲಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಯಾವಾಗ ಮೊದಲಿನಿಂದ ಕಾದಿರುವಂತಹ ಗರ್ಭಾಶಯಕ್ಕೆ ಮಗುವಿನಿಂದ ವಂಚಿತ ಮಾಡಿದಾಗ ಆ ಗರ್ಭಾಶಯ ಹೇಳುತ್ತೆ ನಾನು ಬಯಸಿದಾಗ ನೀವು ಕೊಡಲಿಲ್ಲ, ನೀವು ಬಯಸಿದಾಗ ನಾನು ಕೊಡೋಲ್ಲ ಅನ್ನೋ ಹೋಪ್ ಕಳ್ಕೊಳ್ಳುತ್ತೆ. ಆಗ ಶುರುವಾಗುತ್ತೆ ಈ IVF ವಾಡಿಕೆ. ಅದರಿಂದ ಯೋಚಿಸಿ ನೀವೆಲ್ಲ, ಒಂದು ವೇಳೆ ಮಗು ಬೇಡ ಅನ್ನೋದಾದರೆ ಮದುವೆನೂ ಬೇಡ, ಮದುವೆ ಬೇಕು ಅನ್ನೋದಾದರೆ ಮಗು ಆಗುವುದಕ್ಕೆ ಯಾವುದೇ ಅಡಚಣೆ ಬೇಡ, ಆ ಗರ್ಭಾಶಯಕ್ಕೆ ಯಾವುದೇ ವಂಚನೆ ಬೇಡ. ಆ ತಾಯಿಯ ಮಮತೆ ಉತ್ಪತ್ತಿಯಾಗುವುದೇ ಹಾಗೆ ಅಲ್ಲಿಂದಲೇ. ಮತ್ತು ಇದೇ ರೀತಿ ಆ ತಾಯ್ತನದ ಮೇಲೆ ಅನೇಕ ಆಘಾತಗಳು ನಮ್ಮಲ್ಲಿ ನಡೀತಾ ಇದೆ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸಿಂದ. ಏನದು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸ್ ಅಂದರೆ ನೋಡಿ, ನಾವು ಮೊದಲನೇದಾಗಿ ಇವತ್ತು ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅದು ನಮ್ಮ ಅಜ್ಞಾನ, ಅವರಲ್ಲಿ ತಿಳಿದಿದ್ದೇವೆ ಅಂತ ತಿಳಿದಿರುವ ಅವರ ಜ್ಞಾನ, ಇವೆರಡರ ನಡುವಿನ ಘರ್ಷಣೆಯಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ. ಇವತ್ತು ನಾವು ಬರೀ ಈ ಮಕ್ಕಳು ಮತ್ತು ತಾಯಿಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡೋಣ. ಏನು ಅಂದರೆ ನೋಡಿ, 9 ತಿಂಗಳ ತಾಯಿಯ ಒಂದು ವಿಧಾನ ಹೇಗೆ ನಡ್ಕೊಂಡ್ಬಂದಿದೆ ಅಂದರೆ ಅದೊಂದು ಸೃಷ್ಟಿಯ ಸಂಕೇತವಾಗಿದೆ ಮಾನವನಲ್ಲಿ. ನೋಡಿ, ಮೊದಲನೇ ತಿಂಗಳು ಹೊಟ್ಟೆಯಲ್ಲಿ ಅಂಕುರಿಸಿದ ಗರ್ಭ ಮೀನಿನ ಆಕೃತಿಲಿರುತ್ತೆ. 2ನೇ ತಿಂಗಳಲ್ಲಿ ಅದೊಂದು ಆಮೆಯ ರೂಪಕ್ಕೆ ಬರುತ್ತೆ. ಆ 2 ಕೈ ಮೇಲೆ 2 ಕೈ ಕೆಳಗಡೆ, ಚಿಕ್ಕ ಬಾಲ, ಚಿಕ್ಕ ತಲೆ. 3ನೇ ತಿಂಗಳಿಗೆ ವರಾಹ ಅಂತ, ಮತ್ಸ್ಯ ಕೂರ್ಮ ವರಾಹ ಅಂದರೆ ಚಿಕ್ಕ ಹಂದಿಯ ಮರಿ ಇದ್ದಂಗೆ ಇರುತ್ತೆ ಮಗು. 4ನೇ ತಿಂಗಳಿಗೆ ನರಸಿಂಹ.